ಸಿಎರ್ಡಿ ಸಂಸ್ಥೆಯ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರ ಸನ್ಮಾನ ಕಾರ್ಯಕ್ರಮ ಜರುಗಿತು. ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯತ್ ನೂತನ ಸದಸ್ಯರ ಸನ್ಮಾನ ಸಮಾರಂಭಕ್ಕೆ ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತ್ಗಳು ಮಹಾತ್ಮ ಗಾಂಧಿ ಕಂಡ ಗ್ರಾಮ ಸ್ವರಾಜ್ ಕನಸನ್ನು ನನಸಾಗಿಸುತ್ತಿವೆ. ಪಂಚಾಯತಿಗಳಿಗೆ ಸಂಸತ್ತಿಗಿಂತ ಹೆಚ್ಚಿನ ಪರಮಾಧಿಕಾರ ಇದೆ ಎಂದು ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸಭಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯತ್ಗೆ ಆಯ್ಕೆಯಾದ ನೂತನ ಸದಸ್ಯರ ಸನ್ಮಾನ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿರುವುದು ಸಂತಸದ ವಿಚಾರ. ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ಗೆ ಬರುವ ಅನುದಾನದ ಕುರಿತು ಮಾಹಿತಿ ಅರಿಯಬೇಕು. ಯಾರೂ ದ್ವೇಷದ ರಾಜಕಾರಣ ಮಾಡಬಾರದು. ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಪಕ್ಷವನ್ನು ಇನ್ನಷ್ಟು ಬಲಾಢ್ಯವಾಗಿಸಬೇಕು ಎಂದು ತಿಳಿಸಿದರು. ನಮ್ಮ ದೇಶದೊಳಗೆ ಗ್ರಾಮ ಪಂಚಾಯತಿ ಒಂದು ಮಹಾತ್ಮ ಗಾಂಧಿಯವರು ಹಾಕಿದ ಕನಸು ಇವತ್ತು ನನಸಾಗ್ತಾ ಇದೆ. ಎಷ್ಟು ಮಟ್ಟಿಗೆ ಮಹತ್ವದ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಅಥವಾ ಗ್ರಾಮ ಪಂಚಾಯತಿ ಪ್ರಧಾನ ಮಂತ್ರಿನೂ ನಿಮ್ಮ ಊರೊಳಗೆ ಮನೆ ಕಟ್ಟಬೇಕಾದ್ರೆ ನಿಮ್ಮ ಪರವಾನಗಿಂತ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಬಂದ ನಾನು ನಿಮ್ಮ ಹಳ್ಳಿಯೊಳಗೆ ಒಂದು ಮನೆ ಕಟ್ಟಬೇಕಂತಂದ್ರೆ ನಿಮ್ಮ ಪರವಾನಗಿಲ್ಲದ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪಂಚಾಯತಿಗೆ ಎಷ್ಟು ಅಧಿಕಾರ ಅದ ಅದು ಬಹಳ ಮುಖ್ಯ ಹೇಳಿದ್ರೆ ಸರ್ಕಾರ ಬಹಳಷ್ಟು ಸರ್ಕಾರ ಇವತ್ತು ಹಣಕಾಸಿನ ಯೋಜನೆಗಳನ್ನು ಡೈರೆಕ್ಟ್ ಪಂಚಾಯತಿಗೆ ಕೊಡ್ತಾ ಇದೆ. ಶಾಸಕರು ಮನೆಗಳು ಮಂಜೂರು ಮಾಡಿರ್ಬೋದು ನಿಮ್ಮ ಊರಿಗೆ, ಆದ್ರೆ ಶಾಸಕರಿಗೆ ಕೊಡೋ ಅಧಿಕಾರ ಇಲ್ಲ, ಅದನ್ನ ನಿಮಗ್ ಕೊಡೋ ಅಧಿಕಾರ. ದೀಪದ ಅಧಿಕಾರ, ದೀಪ ಬಿಲ್ ತುಂಬೋದು ಶಾಸಕರಿಗೆ ಅಧಿಕಾರ ಇಲ್ಲ, ನೀವು ತುಂಬಬೇಕಾಗ್ತದೆ. ಶಾಲೆಯ ನಡೆಸು ಶಾಲೆಗಳನ್ನು ಸರ್ಕಾರ ಶಿಕ್ಷಕರ ಪಗಾರ ಕೊಟ್ಟರು ಅದರ ಮೇಲೆ ಎಲ್ಲ ನಿಮ್ದ ಕಂಟ್ರೋಲ್ ಇರ್ತದೆ. ಅಂದ್ರೆ ಪಂಚಾಯತಿ ಸದಸ್ಯರಿಗೆ ಅಧಿಕಾರ ಬಹಳ. ಇವತ್ತನಕ 50% ನನ್ನ ಸಹೋದರಿಯರು ಪಂಚಾಯತಿ ಮೆಂಬರ್ ಆಗಿದ್ದಾರೆ. 50% ಮಹಿಳೆಯ ರಿಸರ್ವೇಷನ್ದಾಗ ಒಂದು ಬಹುತೇಕ ನಾಳೆ 23ನೇ ತಾರೀಕು ಚಿಕ್ಕೋಡಿ ತಾಲೂಕಾ ರಿಸರ್ವ್ ಚೇರ್ಮನ್ ಯಾರಾಗಬೇಕು, ವೈಸ್ ಚೇರ್ಮನ್ ಯಾರಾಗಬೇಕು ಆ ನಿರ್ಣಯ 23ನೇ ತಾರೀಕಿಗೆ ಆಗ್ತಾ ಇದೆ. ಅದರೊಳಗೆ 50% ಮಹಿಳೆಯರನ್ನ ಪಂಚಾಯತಿ ಚೇರ್ಮನ್ ಆಗ್ತಾರೆ. ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ, ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ಅನುದಾನ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ರಾಮ ಸ್ವರಾಜ್ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದರು. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಎಂಬ ಧ್ಯೇಯ ವಾಕ್ಯದಡಿ ಬಿಜೆಪಿ ಸರ್ಕಾರ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ನೀಡಲಿದೆ. ಚಿಕ್ಕೋಡಿ ಸದಲ್ಗ ರಾಯ್ಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಅನುದಾನದ ಕೊರತೆ ಇಲ್ಲ. ಪ್ರತಿ ಗ್ರಾಮದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಮೋದಿ ಅವರು ಜಲ ಜೀವನ್ ಮಿಷನ್ ಯೋಜನೆ ರೂಪಿಸಿದ್ದಾರೆ. ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ತಿಳಿಸಿದರು. ಆ ಹಿನ್ನೆಲೆಯಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 55%ಕ್ಕಿಂತ ಹೆಚ್ಚು ಜನ ಗ್ರಾಮ ಪಂಚಾಯತ್ ಸದಸ್ಯರು ಬಿಜೆಪಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಬಹಳ ಅಭಿಮಾನದಿಂದ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ ಸುಮಾರು 280 ಜನ ಇವತ್ತು ಬಿಜೆಪಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ರಾಯ್ಬಾಗ್ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಅತಿ ಹೆಚ್ಚಿನ ಜನ ಬಿಜೆಪಿ ಸದಸ್ಯರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಚುನಾವಣೆ ಪಕ್ಷಾತೀತವಾಗಿ ನಡೆದರೂ ಸಹಿತ ನಮ್ಮ ಕಾರ್ಯಕರ್ತರು ಆ ಸ್ಥಾನಗಳಲ್ಲಿ ನಿಂತು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಮುಂದಿನ ಜವಾಬ್ದಾರಿ ಭಾಳ ದೊಡ್ಡದಿದೆ, ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಸದುಪಯೋಗ ಮಾಡಿಕೊಂಡು ಜನ ಏನು ನಿಮ್ಮಿಂದ ನಿರೀಕ್ಷೆಗಳನ್ನ ಇಟ್ಟುಕೊಂಡು ನಿಮಗೆ ಸ್ಥಾನಮಾನವನ್ನು ಕೊಟ್ಟು ಹೋರಾಟಗಳ ಮೂಲಕ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಂದಿದ್ದೀರಿ. ನಿಮ್ಮಿಂದ ನಿರೀಕ್ಷೆಗಳನ್ನು ಭಾಳ ಇಟ್ಟುಕೊಂಡಿದ್ದಾರೆ. ಆ ನಿರೀಕ್ಷೆಗಳನ್ನು ಪೂರ್ತಿ ಮಾಡತಕ್ಕಂಥ ರೀತಿಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿರ್ಬೋದು, ನಾನು ತಮ್ಮ ಪ್ರತಿನಿಧಿಯಾಗಿ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಕೊಡ್ತಕ್ಕಂಥ ಅನುದಾನಗಳು, ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೊಡ್ತಕ್ಕಂಥ ಅನುದಾನ ಎಷ್ಟು ದೊಡ್ಡದಿದೆ ಅಂದರೆ ಶಾಸಕರಿಗೆ ಕೊಡ್ತಕ್ಕಂಥ ಅನುದಾನಕ್ಕೆ ಶಾಸಕರಿಗೆ ಅನುದಾನಗಳ ಕೊರತೆ ಆಗ್ಬೋದು, ಎಮ್ ಎಲ್ ಸಿಗಳಿಗೆ ಕೊರತೆ ಅನುದಾನ ಕೊರತೆ ಆಗ್ಬೋದು, ಎಂ ಪಿಗಳಿಗೆ ಕೊಡ್ತಕ್ಕಂಥ ಅನುದಾನ ಕೊರತೆ ಆಗ್ಬೋದು, ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೊಡ್ತಕ್ಕಂಥ ಅನುದಾನಕ್ಕೆ ಯಾವುದೇ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, 40 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ಬರುತ್ತಿರಲಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗ ಸಾಕಷ್ಟು ಅನುದಾನ ನೀಡುತ್ತಿವೆ. ಗ್ರಾಮ ಪಂಚಾಯತ್ ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗ್ರಾಮಸ್ಥರಿಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸಬೇಕು ಎಂದು ಸಲಹೆ ನೀಡಿದರು. ಸ್ವಚ್ಛ ಗ್ರಾಮ ಭಾರತದ ಕನಸನ್ನು ಕಂಡಿರತಕ್ಕಂತ ಪ್ರಧಾನಮಂತ್ರಿಯವರಿಗೆ ನೆನೆಸಬೇಕಾದ್ರೆ ಪಾಪ ಇವತ್ತು ದಿವಸ ಅವರಲ್ಲಿ ಕೂತು ಪ್ರತಿ ವಾರ ಮನ್ ಕಿ ಬಾತ್ ಟಿವಿ ಮುಖಾಂತರ, ಪೇಪರ್ ಮುಖಾಂತರ, ಆ್ಯಡ್ ಮುಖಾಂತರ, ಅಡ್ವರ್ಟೈಸ್ ಮುಖಾಂತರ ಗಾಂಧಿ ಚಸ್ಮಾ ತೆಗೆದ ಸ್ವಚ್ಛ ಭಾರತದ ಬರೆದು ಇವತ್ತು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆದರೂ ಸಹಿತ ಇದನ್ನು ಕೇವಲ ಮೋದಿಯವರು ಬಂದು ಹೇಳಕ್ ಆಗಂಗಿಲ್ಲ, ಇದನ್ನ ಅವರ ಕನಸನ್ನು ನಾವು ನನಸು ಮಾಡಬೇಕು. ಅವ್ರ ಕನಸು ಬಿತ್ತಾರೆ ಮೋದಿಯವರು ದಿಲ್ಲಿಯಾಗಿ ಕೂತು ಅದು ಕನಸು ಬಿತ್ತಾರ, ಸ್ವಚ್ಛ ಭಾರತ ಮಾಡಿರ್ತ ಕನಸು ಬಿತ್ತಾರ, ಅದು ನನಸು ಮಾಡುವಂಥದ್ದು ಯಾರಾದ ಕೈಯಾಗಿದ್ರೆ ಅದು ನಮ್ಮ ನಿಮ್ಮ ಕೈ ನಮ್ಮ ಕೈ ನಮ್ಮ ನಮ್ಮ ನಿಮ್ಮ ಕೈಯಾಗೈತೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಈ ಕರೋನಾ ಬಂದ ಸಲುವಾಗಿ ಪಗಾರ ಬಂದಯ್ಯಾವ, ಕರೋನಾ ಬಂದ ಸಲುವಾಗಿ ಎಂ ಪಿಗಳು ಪಗಾರ ಬಂದಾಗ್ಯಾವ, ನೌಕರಸ್ಥರ ಪಗಾರ ಬಂದಾಗ್ಯಾವ, ಶಾಸಕರ ಅನುದಾನ ಬಂದಾಗೈತಿ, ಮಂತ್ರಿಗಳ ಅನುದಾನ ಬಂದಾಗೈತಿ, ಎಲ್ಲಾನು ಬಂದಾಗೈತಿ. ಆದ್ರೆ ಗ್ರಾಮ ಪಂಚಾಯತಿ ಅನುದಾನ ಒಟ್ಟ ಬಂದಾಗ ಒಟ್ಟ ತಿಳಿಕೆಶ್ರು ದಗದ ಮಾಡಕ್ಕೆ ನೀವು ಮುಂದಾಗ್ರಿ, ಇವರೆಲ್ಲರೂ ಕೂಡ ರೊಕ್ಕ ತಂದು ಕೂಡ ಇವರು ತಯಾರಿರ್ತಾರ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಗ್ರಾಮ ಪಂಚಾಯತಿ ಅನುದಾನ ಬಂದಾಗಂಗಿಲ್ಲ, ಯಾಕಂದ್ರೆ ಮೂಲಭೂತ ಸೌಕರ್ಯವನ್ನು ಪ್ರತಿ ಗ್ರಾಮಗಳಿಗೆ ಒದಗಿಸೋದು ಆದ್ಯ ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಅದಕ್ಕೆ ಕಡಿತ ಮಾಡಕ್ಕೆ ಅವರು ಬರೋದಿಲ್ಲ. ಆ ಒಂದಿಟ್ಟಲ್ಲಿ ಬರುವಂತ ಹಣ ತಮಗೆ ಬಂದೇ ಬರ್ತದೆ, ಅದಕ್ಕೆ ಸಿದ್ಧವಾಗಿರ್ತಕ್ಕಂಥ ಯೋಜನೆ ತಯಾರು ಮಾಡ್ರಿ. ಈ ವಾರ್ಡಿಗೆ ಎಷ್ಟು ಕೊಡಬೇಕು, ಈ ವಾರ್ಡಿಗೆ ಎಷ್ಟು ಕೊಡಬೇಕು ಅನ್ನೋಂಥ ವಿಚಾರವನ್ನು ಮಾಡ್ರಿ. ಈ ಒಂದು ಸಂದರ್ಭವನ್ನ ಸರಿಯಾಗಿ ಉಪಯೋಗ ಮಾಡೋದು ಮುಖಾಂತರ ಆ ಊರಿನ ಮಗಳಾಗಿ, ಆ ಊರಿನ ಸೊಸೆಯಾಗಿ, ಆ ಊರಿನ ಮಗನಾಗಿ, ಆ ಊರಿನ ಅಳಿಯಾಗಿ, ಆ ಊರಿನ ಹಿರಿಯಾಗಿ, ಯಾವುದೋ ಒಂದು ರೂಪದಲ್ಲಿ ಇವತ್ತು ದಿವಸ ನನಗೆ ಇಷ್ಟೆಲ್ಲ ನನ್ನ ಊರು ಕೊಡ್ತೈತಿ, ನಾನು ನನ್ನ ಊರಿಗೆ ನನ್ನ ಇಷ್ಟು ಕೊಟ್ಟಿನಿ ಅನ್ನುವಂಥ ಸ್ವಾಭಿಮಾನ ಸಂತೋಷದಿಂದ ಇರುವಂಥ ದೃಷ್ಟಿಯಲ್ಲಿ ತಾವು ಕೆಲಸ ಮಾಡ್ರಿ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮರು ಆಯ್ಕೆಯಾದ ರಮೇಶ್ ಕತ್ತಿ ಅವರನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಮಹಂತೇಶ್ ಕೌಟ್ಕಿಮಠ್ ಸನ್ಮಾನಿಸಿದರು. ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೀರ್ಲಿ ಮಾತನಾಡಿದರು. ಇನ್ನು ಬರುವ ಎಲೆಕ್ಷನ್ ಅಲ್ಲಿ ಮತ್ತೊಂದು ನಮಗೊಂದು ಕಂಡು ಬಂದದ್ದು ಈ ಎಲೆಕ್ಷನ್ ಅಲ್ಲಿ ಸಂಘಟನಾತ್ಮಕವಾಗಿ ಒಂದು ಏನು ಕಂಡು ಬಂತಂದ್ರೆ, ನಾವೆಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ನಮ್ಮ ಒಳಗೆ ಒಂದು ಸ್ವಲ್ಪ ಜಗಳ ಆಡಿದೆವು, ಎ ಟೀಮ ಬಿ ಟೀಮ ಸಿ ಟೀಮ ಡಿ ಟೀಮ ಅಂತ. ಅದು ಈ ಮುಂಬರುವ ಯಾವ ಎಲೆಕ್ಷನ್ ಇರ್ಬೋದು ಅಥವಾ ಸಂಘಟನೆಯ ದೃಷ್ಟಿಯಿಂದ ಇರ್ಬೋದು, ನಾವೆಲ್ಲ ಎ ಬಿ ಸಿ ಡಿ ಟೀಮ್ ಕೂಡಿ ಒಂದೇ ಟೀಮ್ ಭಾರತೀಯ ಜನತಾ ಪಕ್ಷ ಅಂತ ಆಗಬೇಕು. ಇದು ನೀವೆಲ್ಲರೂ ನೆನ್ಪಿಟ್ಕೊಳ್ಳಿ. ನಮ್ಮ ಸಣ್ಣ ಏನು ಮತಭೇದಗಳದಾವು ಇವನ್ನೆಲ್ಲ ಬಾಜುಕ್ಕೆ ಸರಿಸಿಟ್ರೆ ಈ ಬರೋ ನಮ್ಮ ತಾಲೂಕು ಪಂಚಾಯತಿ ಇರ್ಬೋದು, ಜೆಡ್ ಪಿ ಇರ್ಬೋದು, ಮುಂದಿನ ಯಾವುದೇ ಎಲೆಕ್ಷನ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಬೆಂಬಲ ಅತಿ ಹೆಚ್ಚು ಬೆಂಬಲದಿಂದ ಬರ್ತೈತೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ, ಬಸವಪ್ರಸಾದ್ ಜೊಲ್ಲೆ, ಅರುಣ್ ಐಹೊಳೆ, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್, ದುಂಡಪ್ಪ ಬೆಂಡ್ವಾಡೆ, ಬಸವರಾಜ್ ಢೋನ್ವಾಡೆ, ಮಹಾಂತೇಶ್ ಬಾತೆ, ದಾನಪ್ಪ ಕೊಟಬಾಗಿ, ವಿರೂಪಾಕ್ಷ ಇಟಿ, ಶಾಂಭವಿ ಅಶ್ವತ್ಪುರ್, ಶಕುಂತಲಾ ಢೋನ್ವಾಡೆ, ಅಜಿತ್ ದೇಸಾಯಿ, ಪ್ರಕಾಶ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ಪಾಟೀಲ್ ಸ್ವಾಗತಿಸಿದರು. ಡಾಕ್ಟರ್ ಸುರೇಶ್ ಉಕ್ಲಿ ನಿರೂಪಿಸಿದರು. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ವಂದಿಸಿದರು.